ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ಕೆ ಪರ ಕೇಂದ್ರ ಸಚಿವ ಡಿ ವಿ ಸದಾನಂದಗೌಡ ಸಚಿವ ಸುರೇಶ್ ಮಾಜಿ ಶಾಸಕ ಒಂದು ನೆಲ ನರೇಂದ್ರ ಬಾಬು ಹರೀಶ್ ಹಾಗೂ ನೂರಾರು ಕಾರ್ಯಕರ್ತರು ಮತಯಾಚನೆಯನ್ನು ಮಾಡಿದ್ರು ನಂದಿನಿ ಲೇಔಟ್ನಲ್ಲಿ ನಡೆದಂತಹ ಚುನಾವಣಾ ಪ್ರಚಾರದ ವೇಳೆ ಮಾತನಾಡಿದಂತಹ ಡಿ ವಿ ಎಸ್ ವಿರೋಧಿಗಳೇ ಇಲ್ಲದ ಚುನಾವಣೆ ಇದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸಿಂಗಲ್ ಸೈಡಲ್ಲಿ ರಿಸಲ್ಟ್ ಬರುತ್ತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಲ್ಲಿ ಲೆಕ್ಕಕ್ಕೆ ಇಲ್ಲ ಚಲಾವಣೆ ಆಗುವ ಮತಗಳಲ್ಲಿ ಶೇಕಡ ಎಂಬತ್ತರಷ್ಟು ಗೋಪಾಲಯ್ಯ ತಗೋತಾರೆ ದೇವೇಗೌಡರು ಮಾತನಾಡುವುದಿಲ್ಲ ಉಲ್ಟಾ ಅವರು ಹತ್ತು ಹನ್ನೆರಡು ಸ್ಥಾನಗಳನ್ನು ಗೆಲ್ತೀನಿ ಅನ್ನೋದನ್ನ ಇನ್ನೊಂದು ಭಾಗದಿಂದ ಯೋಚನೆ ಮಾಡಿ ಇನ್ನು ಸಿದ್ದರಾಮಯ್ಯ ಅಂತೂ ಬರೀ ಬಾಯಿ ಮಾತನಲ್ಲ ಹೇಳೋದು ಅವರಿಂದ ಏನೂ ಆಗಲ್ಲ ಬಿಡ್ರಿ ಈ ಚುನಾವಣೆ ನಂತರ ಕಾಂಗ್ರೆಸ್ ನರಸಮ ಆಗುತ್ತೆ ಜೆಡಿಎಸ್ ರಾಜ್ಯದಲ್ಲಿ ಕಾಣೆಯಾಗುತ್ತೆ ಎಂದರು ಇನ್ನು ವಿರೋಧಿಗಳು ಯಾರು ಕಾಣ್ತಾ ಇಲ್ಲ